ಮೋಟಾರ್ ಬೈಕ್ ರೇಸ್ನಲ್ಲಿ ಬೆಂಗಳೂರು ಯುವಕ ಸಾಧನೆ ಮಾಡಿದ್ದಾನೆ. ರಾಷ್ಟೀಯ ಮಟ್ಟದಲ್ಲಿ ಎರಡನೇ ಸ್ಥಾನ ಗಳಿಸಿದ್ದಾರೆ. ಉಲ್ಲಾಸ ಸಂತೃಪ್ತಿ. ಚೆನ್ನೈನಲ್ಲಿ ನಡೆದ ಅಖಿಲ ಭಾರತ ಮೋಟಾರ್ ಬೈಕ್ ರೇಸಿಂಗ್ ಅಲ್ಲಿ ಎರಡನೇ ಸ್ಥಾನ ಗಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನ ಪ್ರತಿನಿಧಿಸಬೇಕು ಅನ್ನುವ ಆಸೆಯನ್ನ ಹೊಂದಿದ್ದಾರೆ ಉಲ್ಲಾಸ್. ಇದಕ್ಕಾಗಿ ಪ್ರಾಯೋಜಕತ್ವದ ಅಗತ್ಯವಿದ್ದು ಕಂಪನಿಗಳ ಪ್ರಾಯೋಜಕತ್ವದ ನಿರೀಕ್ಷೆಯಲ್ಲಿ ಇದ್ದಾರೆ. ಮಗನ ಸಾಧನೆ ಬಗ್ಗೆ ಪೋಷಕರಲ್ಲೂ ಹೆಮ್ಮೆ ಇದೆ. The riders are on the last lap and the last lap of race 1. Ullas is leading. Ullas from RACR is leading. Yes, Ullas there, followed by rider number 59. Yes, Ullas wins the race. Ullas from RACR Bangalore wins the race. ಮತ್ತೆ ಚಾಂಪಿಯನ್ಶಿಪ್ ಪಾಯಿಂಟ್ ಲೀಡರ್ಗೂ ಮೂರೇ ಪಾಯಿಂಟ್ ವ್ಯತ್ಯಾಸ ಇತ್ತು. ಅವನು ಎಂಟನೇ ಪ್ಲೇಸಿಂದ ಶುರು ಮಾಡಿದ. ನಾನು 33rd ಲಾಸ್ಟಿಂದ ಶುರು ಮಾಡಬೇಕಾಯಿತು. ಓಕೆ, ಒಂದೇ ಒಂದ್ಸಲ ಇತ್ತು, ಅವ್ನು ಮುಂದೆ ಫಿನಿಶ್ ಮಾಡಲೇಬೇಕು ಅಂತ. ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಬಂದೆ ಸೆಕೆಂಡ್ ಲ್ಯಾಪ್ ಕೂಡಲೇ ಐ ಸ್ಟಾರ್ಟೆಡ್ ಲೀಡಿಂಗ್ ದ ರೇಸ್. ಸೊ ಲಾಸ್ಟ್ ಲ್ಯಾಪಲ್ಲಿ ಏನಾಯಿತು, ಅವ್ನು ಓವರ್ಟೇಕ್ ಮಾಡ್ದೆ ಒಂದು ಕಡೆ, ನನ್ನ ಕಡೆ ಇನ್ನೊಂದು ಒಂದೇ ಜಾಗ ಆಯಿತು ಅವ್ನು ಓವರ್ಟೇಕ್ ಮಾಡಬೇಕಾಯಿತ್ ಕಡೆ. ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್, ಕಂಟ್ರೋಲ್ ಆಗಿಲ್ಲ, ಮತ್ತೆ ಕ್ರ್ಯಾಶ್ ಆದೆ. ಸೊ ನಂಗೂ ಅವನಿಗೂ ಐ ಬಿಕಮ್ ಆಲ್ ಓವರ್ ಸೆಕೆಂಡ್ ಬಂದೆ ಚಾಂಪಿಯನ್, ನ್ಯಾಷನಲ್ ಚಾಂಪಿಯನ್. ವೆರಿ ಪ್ರೌಡ್ ಫೀಲಿಂಗ್, ಏನು ನೆಗೆಟಿವ್ ಎಲ್ಲ ಏನೂ ಇಲ್ಲ. ಬಟ್ ಐ ಟುಕ್ ಇಟ್ ಆಸ್ ಅ ನೆಕ್ಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್. ತುಂಬ ಪಾಸಿಟಿವ್ ವೇವ್ಸ್ ಇದೆ. ಅವನು ತುಂಬಾ ಆಸೆ ಇಟ್ಕೊಂಡಿದ್ದ. ಅವನು ಯಾವಾಗ ನೋಡೋದನ್ನು ರೇಸ್ ನೋಡೋದು, ಇಂಟರ್ನ್ಯಾಷನಲ್ ರೇಸ್ ನೋಡ್ತಾ ಇದ್ದ. ಅವನಿಗೆ ಮೆಂಥರ್ ಬಂದು ರೋಸಿ, ವ್ಯಾಲೆಂಟಿನೋ ರೋಸಿ, ಅವ್ರದ್ದೇ ಯಾವಾಗಲೂ ರೇಸ್ ನೋಡೋಣ, ಯಾವಾಗಲೂ ಒಂಥರ ಕ್ಲಿಪ್ಸ್ ನೋಡೋದು, ಏನು ಮಾಡ್ತಾರೆ, ಹೆಂಗೆ ಬೆಂಡ್ ಮಾಡಬೇಕು, ಯಾವ ಕಾರ್ನರಲ್ಲಿ ಎವಳು ಓಡಿಸ್ಬೇಕು ಅಂತ. ಅವನು SLC ಪಾಸ್ ಆದ, ತುಂಬ ಗಲಾಟೆ ಮಾಡಿ ಒಂದು ಬೈಕ್ ತೊಗೊಂಡ. ಆ ಬೈಕಲ್ಲಿ ತುಂಬ ಓಡಿಸೋನು, ಟ್ಯಾಲೆಂಟ್ ಇದೆ. ವಾಪಸ್ಸು ಮೊನ್ನೆ ಸಂಡೇ ನಡೆದಿದ್ದು ರೇಸ್ ಇದು. ವಾಪಸ್ ಬರ್ಬೇಕಾದ್ರೆ ಅವ್ರ ಗುರುಗಳು ಕರೆದು ಹೇಳಿದ್ರು, ಈ ಈಸ್ ವೆರಿ ಟ್ಯಾಲೆಂಟೆಡ್ ಗೈ, ವೆರಿ ಟ್ಯಾಲೆಂಟೆಡ್. ನೋಡಿ ಅವನು 33rd ಲಾಸ್ಟಲ್ಲಿ ಇದ್ದವನು, ಪೆನಾಲ್ಟಿ ಇದು ಅದು. ಆ 33rd ಎರಡನೇ ರೌಂಡ್ಗೇ ಫಸ್ಟ್ ಬಂದಿದ್ದಾನೆ. ಓಕೆ, ಅದು ಬಿದೋದ ನೆಕ್ಸ್ಟ್ ಕ್ವಶನ್. ಬಟ್ ಅವ್ನು ಟ್ಯಾಲೆಂಟ್ ಇರೋದ್ರಿಂದನೇ ಹಿಂದೆಯಿಂದ ಮುಂದೆ ಬಂದಿದ್ದಾನೆ. ಅಚೀವ್ ಮಾಡಲಿ ಅಂತಾನೆ ಕಳಿಸಿದ್ದು. ಅವನು ತುಂಬ ಆಸೆ ಇತ್ತು ಚಿಕ್ಕವನಿಂದ ಅವನು ಮಾಡಬೇಕು ಅನ್ನೋದು. ಸೊ ಬೇಡ ಅಂತ ಫಸ್ಟ್ ತುಂಬ ಹಠ ಮಾಡಿದೆ, ಒಂದೆರಡು ವರ್ಷ ಕಳಿಸಲ್ಲ ಇರೋನೊಬ್ನೇ ಅಂತ ತುಂಬ ಇದು ಮಾಡಿದೆ. ಇಲ್ಲ, ಅವ್ನು ನಾನು ಮಾಡ್ತೀನಿ ಸಾಧನೆ ಅಂತ ಅದೇ ರೀತಿ ಅಚೀವ್ ಮಾಡಿದ್ದಾನೆ ಇವಾಗ.